ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಐತಿಹಾಸಿಕ ಮತ್ತು ಪೌರಾಣಿಕ ಸಿನಿಮಾಗಳಿಗೆ ಹೇಳಿ ಮಾಡಿಸಿದ ನಟ. ನೀವು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಿನಿಮಾದಲ್ಲಿ ನೋಡಿರಬಹುದು. ಕುರುಕ್ಷೇತ್ರದ ದುರ್ಯೋಧನ ಹಾಗೂ ಅವರ ಅಪ್ಕಮಿಂಗ್ ಮೂವಿ ರಾಜಬೀರ ಮದಕರಿ ನಾಯಕ ಸಿನಿಮಾ ಈ ಎಲ್ಲ ಕ್ಯಾರೆಕ್ಟರ್ಗಳಲ್ಲಿ ಜೀವ ತುಂಬಿದ್ದಾರೆ. ದರ್ಶನ್ ಅವರು ಹೇಳೋದೇನೆಂದರೆ, ನನ್ನ ಸಿನಿಮಾಗಳಿಗೆ ಪ್ರೊಡ್ಯೂಸರ್ಗಳ ದೊಡ್ಡ ಕ್ಯೂ ಇರುತ್ತೆ. ಯಾರೇ ಐತಿಹಾಸಿಕ ಅಥವಾ ಪೌರಾಣಿಕ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದರೆ ಕ್ಯೂನ ಒಡೆದು ಮೊದಲ ಆದ್ಯತೆ ಅವರಿಗೆ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಈಗ ದರ್ಶನ್ ಅವರು ಸಿಂಧೂರ ಲಕ್ಷ್ಮಣ ಆಗೋಕೆ ತಾವೇ ಇಷ್ಟಪಟ್ಟು ನಿರ್ದೇಶಕ ತರುಣ್ ಸುಧೀರ್ ಮತ್ತು ನಿರ್ಮಾಪಕ ಉಮಾಪತಿ ಅವರಿಗೆ ಹೇಳಿದ್ದಾರೆ. ಈ ವಿಡಿಯೋದಲ್ಲಿ ಸಿಂಧೂರ ಲಕ್ಷ್ಮಣ ಚಿತ್ರದ ಬಗ್ಗೆ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ಮೊದಲು ಯಾರು ಈ ಸಿಂಧೂರ ಲಕ್ಷ್ಮಣ ಅಂತ ನೋಡೋಣ. ಮಹಾರಾಷ್ಟ್ರ ಉತ್ತರ ಕರ್ನಾಟಕ ಭಾಗದ ಜನರಿಗೆ ಸಿಂಧೂರ ಲಕ್ಷ್ಮಣನ ಹೆಸರು ಗೊತ್ತೇ ಇರುತ್ತೆ. ಆಗಿನ್ನೂ ರಾಜ್ಯಗಳ ವಿಭಜನೆ ಆಗಿರಲಿಲ್ಲ. ಮಹಾರಾಷ್ಟ್ರದ ಹಲವು ಭಾಗಗಳಲ್ಲಿ ಕನ್ನಡವೇ ಮಾತಾಡ್ತಾ ಇದ್ರು. ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ಸಿಂಧೂರ ಗ್ರಾಮದ ಈ ಲಕ್ಷ್ಮಣ ಬಾಲ್ಯದಿಂದಲೇ ಪರಾಕ್ರಮಿ, ಜೊತೆಗೆ 7 ಅಡಿ ಎತ್ತರದ ಅಜಾನುಬಾಹು, ನೋಡಲು ಸಹ ಸ್ಫುರದ್ರೂಪಿ. ನೋಡುತ್ತಿದ್ದಂತೆ 10 ಅಡಿ ಗೋಡೆಯನ್ನು ಹಾರಬಲ್ಲವನಾಗಿದ್ದ. ಕುಸ್ತಿಯಲ್ಲಿ ಈತನನ್ನು ಗೆಲ್ಲುವವರು ಯಾರೂ ಇರಲಿಲ್ಲ. ಹಿಮ್ಮುಖವಾಗಿ ವೇಗವಾಗಿ ಓಡುವಂಥ ಛಾತಿ ಈ ಲಕ್ಷ್ಮಣನಿಗಿತ್ತು. 1920 ಅವಧಿಯಲ್ಲಿ ಈತನನ್ನು ಭಾರತದ ರಾಬಿನ್ ಹುಡ್ ಅಂತ ಕರೀತಿದ್ರು. ಆ ಸಮಯದಲ್ಲಿ ಅಸಹಕಾರ ಚಳುವಳಿಯಲ್ಲಿ ತನ್ನದೇ ಆದ ಗೆರಿಲ್ಲಾ ಪಡೆಯನ್ನು ಕಟ್ಕೊಂಡು ಆಂಗ್ಲರು ಕೂಡಿಟ್ಟ ಹಣ ಸಂಪತ್ತನ್ನು ದೋಚಿ ಬಡಬಗ್ಗರಿಗೆ ಹಂಚುತ್ತಿದ್ದ. ತನ್ನ ಸ್ನೇಹಿತನೊಬ್ಬನ ಕುತಂತ್ರಕ್ಕೆ ಬ್ರಿಟಿಷರಿಂದ ಈತ ಹತನಾದ. ಈ ಕಥೆನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತುಂಬ ಮೆಚ್ಕೊಂಡಿದ್ದಾರೆ. ತುಂಬ ಇಷ್ಟ ಆಗಿರೋದ್ರಿಂದ ಈ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ನ ರೆಡಿ ಮಾಡ್ತಿದ್ದಾರೆ. ಸಿಂಧೂರ ಲಕ್ಷ್ಮಣ ಕಥೆಯನ್ನು ನಾನು ಚಿಕ್ಕ ವಯಸ್ಸಿನಿಂದಲೂ ಕೇಳುತ್ತಾ ಬಂದಿದ್ದೇನೆ. ನಮ್ಮ ತಂದೆಯ ಕಾಲದಲ್ಲಿ ಅವರ ನಾಟಕ ಕಂಪನಿಯಿಂದ ಈ ನಾಟಕವನ್ನು ಆಡಿಸಲಾಗಿತ್ತು. ಹಾಗಾಗಿ ಸಿಂಧೂರ ಲಕ್ಷ್ಮಣನ ಕಥೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ರಾಬರ್ಟ್ ಸಿನಿಮಾ ಮಾಡುವ ಸಮಯದಲ್ಲಿ ದರ್ಶನ್ ಅವರು ಒಮ್ಮೆ ಕರೆದು, ಸಿಂಧೂರ ಲಕ್ಷ್ಮಣ ಕಥೆಯನ್ನು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡೋಣ, ನಿನಗೆ ಹೇಗೋ ಕತೆ ಗೊತ್ತಲ್ಲ, ಕೊಂಚ ಸ್ಕ್ರಿಪ್ಟ್ ಮೇಲೆ ವರ್ಕ್ ಮಾಡು, ನೀನೇ ನಿರ್ದೇಶನ ಮಾಡು ಅಂತ ಹೇಳಿದ್ದಾರೆ. ನಾನು ಸಹ ಸ್ಕ್ರಿಪ್ಟ್ ವರ್ಕ್ ಕೊಂಚ ಮಾಡಿದ್ದೇನೆ. ಇದು ಕಂಪ್ಲೀಟ್ ದರ್ಶನ್ ಅವರ ಕನಸಾಗಿದೆ ಅಂತ ಡೈರೆಕ್ಟರ್ ತರುಣ್ ಸುಧೀರ್ ಹೇಳಿದ್ದಾರೆ. ತರುಣ್ ಅವರ ತಂದೆ ಖ್ಯಾತ ಕಳನಟ ಸುಧೀರ್ ಅವರು ವೀರ ಸಿಂಧೂರ ಲಕ್ಷ್ಮಣ ನಾಟಕದಲ್ಲಿ ಲಕ್ಷ್ಮಣನ ಪಾತ್ರ ಮಾಡಿದ್ರು. ಇದನ್ನು ಸಿನಿಮಾ ಮಾಡೋ ಹಕ್ಕು ನಿರ್ಮಾಪಕ ಉಮಾಪತಿ ಹತ್ರ ಇದೆ. ಸಿಂಧೂರ ಲಕ್ಷ್ಮಣ ಕಥೆಯನ್ನು ಸಿನಿಮಾ ಮಾಡಬೇಕು, ನೀವು ಆ ರೈಟ್ಸ್ ತೆಗೆದುಕೊಳ್ಳಿ ಅಂತ ದರ್ಶನ್ ಅವರು ನನಗೆ ಹೇಳಿದರು. ನಾನು ಸಹ ಕತೆ ಕೇಳಿ ಸಿಕ್ಕಾಪಟ್ಟೆ ಥ್ರಿಲ್ ಆಗಿದ್ದೀನಿ. ಮುಂದಿನ ದಿನಗಳಲ್ಲಿ ನಾನೇ ಪ್ರೊಡ್ಯೂಸ್ ಮಾಡ್ತೇನೆ. ಅಂತಹ ಒಬ್ಬ ವೀರನ ಕಥೆಯನ್ನು ನನ್ನ ಬ್ಯಾನರ್ನಲ್ಲಿ ಪ್ರೊಡ್ಯೂಸ್ ಮಾಡೋದು ಪ್ರೌಡ್ ಮೂಮೆಂಟ್ ಅಂತ ಉಮಾಪತಿ ಶ್ರೀನಿವಾಸ್ ಗೌಡರವರು ಹೇಳಿದ್ದಾರೆ. ಈ ಸಿನಿಮಾ ಯಾವಾಗ ನಿರ್ಮಾಣ ಆಗುತ್ತೆ ಅಂತ ನೋಡಿದರೆ, ಸದ್ಯಕ್ಕೆ ಕೊರೋನಾ ನಿಂತು ರಾಬರ್ಟ್ ರಿಲೀಸ್ ಆಗಬೇಕು, ನಂತರ ರಾಜಬೀರ ಮದಕರಿ ನಾಯಕ, ಅದಾದಮೇಲೆ ಮಿಲನ ಪ್ರಕಾಶ್ ಜೊತೆಗಿನ ಸಿನಿಮಾ, ಇಷ್ಟೆಲ್ಲ ದರ್ಶನ್ ಮುಂದಿವೆ. ಆದರೆ ಈ ಕಥೆನ ದರ್ಶನ್ ಅವರೇ ಇಷ್ಟಪಟ್ಟಿರೋದ್ರಿಂದ, ಹಾಗೆ ಈ ಮೊದಲೇ ಹೇಳ್ದಂಗೆ ದರ್ಶನ್ ಅವರು ಐತಿಹಾಸಿಕ ಹಾಗೂ ಪೌರಾಣಿಕ ಸಿನಿಮಾಗಳಿಗೆ ಕ್ಯೂ ಬ್ರೇಕ್ ಮಾಡಿ ಮೊದಲ ಆದ್ಯತೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಸಿನಿಮಾ ಯಾವಾಗ ಬೇಕಾದರೂ ಸ್ಟಾರ್ಟ್ ಆಗ್ಬೋದು. ನಿಮಗೆ ದರ್ಶನ್ ಅವರ ಸಿಂಧೂರ ಲಕ್ಷ್ಮಣ ಸಿನಿಮಾದ ಬಗ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕನ್ನಡ ಫಿಲ್ಮಾಲಜಿಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.